ಸಿಕ್ಕಾಪಟ್ಟೆ ಖಾರ. ಬಟ್ ಒಂದ್ಸಲಿ ಟ್ರೈ ಮಾಡ್ಬೇಕು ನೀವು. ಏನಪ್ಪ ಗೋವಿಂದ್, ತುಂಬ ದಿವಸ ನಿಮ್ಮ ಚಾನಲ್ ಕಾಣಿಸ್ಕೊಳ್ಳಲ್ಲ, ಇವತ್ತು ಬರೀ ಏನೋ ಹೊಸ ಬಾಕ್ಸ್ ಬರೀ ತರಿಸಿದ್ಯಾ, ಏನು ಸರ್ಪ್ರೈಸ್ ಜನಕ್ಕೆ? ನಮಗೆ ಎಲ್ರಿಗೂ ನಾಲ್ಗೆ ಬಿದ್ದೋಗಿದೆ ಕಣ, ಎಲ್ಲೂ ಫುಡ್ಡು ಸರಿಗೆ ಸಿಗ್ತಾ ಇಲ್ಲ, ಯಾವ ಹೋಟ್ಲಿಗೆ ಹೋಗಿ ತಿನ್ನೋಕ್ಕೂ ಭಯ. ಅದರಿಂದ ಏನು ಮಾಡಿದ್ದೀನಿ ಅಂದರೆ 2x ಸ್ಪೈಸಿ ಕೊರಿಯನ್ ನೂಡಲ್ಸ್ ಇದನ್ನು ಪ್ರಿಪೇರ್ ಮಾಡಬೇಕು, ತಿನ್ನಬೇಕು ಅಂತ ನಾನು ಅಶೋಕ್ಗೆ ಆಲ್ರೆಡಿ ಹೇಳಿದ್ದೀನಿ, ಅವನು ಈಗ ಆಲ್ರೆಡಿ ಬರ್ತಾ ಇರಬೇಕು. ಹಲೋ, ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮ್ಯಾಡ್ ಈಟ್ರಿ ಚಾನಲ್. ಇವರು ನನ್ನ ಫ್ರೆಂಡು ಸೋಮಶೇಖರ್ ಅಂತ, ಇವರು ಅಶ್ವಥ್ ಅಂತ. ಎಲ್ಲರಿಗೂ ಗೊತ್ತಿರೋಂಗೆ ಇವರು ಗೋವಿಂದ್ ಅಂತ. ಸ್ಪೈಸಿ ನೂಡಲ್ಸು ಆಲ್ರೆಡಿ ಬಂದಾಗಿದೆ, ಈಗ ಪ್ರಿಪೇರ್ ಮಾಡಿ ಎಲ್ಲರೂ ಟೇಸ್ಟ್ ಮಾಡೋದು ಒಂದೇ ಬಾಕಿ. ಓಪನ್ ಮಾಡೋಣ, ಓಪನ್ ಮಾಡೋಣ. ಸಿಕ್ಸ್ 600 ml ನೀರು ಹಾಕ್ಬೇಕು ಅಶ್ವಥ. ಈ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ, 600 ml ನೀರಲ್ಲಿ ಈ ನೂಡಲ್ಸ್ನ ಬೇಯಿಸಬೇಕು, ಮತ್ತು ಅದನ್ನು 5 ಮಿನಿಟ್ಸ್ ಬೇಯಿಸಿದ ನಂತರ ನೀರನ್ನ ಡ್ರೈನ್ ಔಟ್ ಮಾಡಬೇಕು. ಬನ್ನಿ, ನೂಡಲ್ಸ್ ಪ್ಯಾಕೆಟ್ ಕಟ್ ಮಾಡಿದ್ರು, ಒಳಗಡೆ ಏನಿದೆ ಅಂತ ನೋಡೋಣ. ಗೈಸ್, ಇದು ಫ್ಲೇಕ್ಸ್ ಇದೆ ಇದರಲ್ಲಿ. ಇದು ಏನು ಫ್ಲೇಕ್ಸು ಗೊತ್ತಿಲ್ಲ, ಮೇ ಬಿ ಇದು ಚಿಲ್ಲಿದು ಮತ್ತು ಪೆಪ್ಪರ್ದು ಫ್ಲೇಕ್ಸ್ ಇದೆಯೋ ಗೊತ್ತಿಲ್ಲ. ಇದು ಒಂಥರ ಸಾಸ್ ಕೊಟ್ಟಿದ್ದಾರೆ, ಇದು ಏನು ಸಾಸ್ ಅಂತ ಗೊತ್ತಿಲ್ಲ. ಇದು ಇದು ನೋಡಿದ್ರೆ, ಈ ಪ್ಯಾಕೆಟ್ ನೋಡಿದ್ರೆ ರೆಡ್ ಆಗಿದೆ, ಮೇ ಬಿ ಇದೇ ನಮಗೆ ಸ್ಪೈಸಿನ ತೊಗೊಂಬಂದು ಕೊಡೋವಂಥ ಇರ್ಬೋದು. ನೀರು ಕುದೀತಾ ಇದೆ ಈ ಟೈಮಲ್ಲಿ. ನಾವು ಕಟ್ ಮಾಡಿರೋ ನೂಡಲ್ಸು ಇದರಲ್ಲಿ ಹಾಕಿದ್ದು ಒಂದು 5 ನಿಮಿಷ ಬಾಯ್ಲ್ ಮಾಡಬೇಕು. ಬಾಯ್ಲ್ ಆಗೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಇದು ನೂಡಲ್ಸು ನೋಡಿದ್ರೆ ಸ್ವಲ್ಪ ರೈಸು ಮತ್ತು ಬೇರೆ ಯಾವುದೋ ಒಂದು ಕಾರ್ನ್ ಫ್ಲೇಕು ಯಾವುದೋ ಒಂದು ಇದು ಫ್ಲೋರ್ನ ಆ್ಯಡ್ ಮಾಡಿ ಮಾಡಿರೋ ಥರನೇ ಇದೆ. ಸ್ಮೆಲ್ ಏನೂ ಬರ್ತಾ ಇಲ್ಲ. ಈ ಲಿಕ್ವಿಡ್ ಮತ್ತು ಆ ಶ್ಯಾಶೆಟಲ್ಲಿರುವಂಥ ಫ್ಲೇಕ್ಸ್ನ ಆ್ಯಡ್ ಮಾಡಿದ್ರೆ ಏನು ಫ್ಲೇವರ್ ಬರುತ್ತೆ ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ಅದು ಎಷ್ಟು ಸ್ಪೈಸಿ ಇದೆ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನನಗಂತೂ. ವೆಯ್ಟ್ ಮಾಡ್ತಾ ಇದ್ದೀನಿ, ಇದು ಒಂದು 5 ನಿಮಿಷದಲ್ಲಿ ಇದು ಪ್ರಿಪೇರ್ ಆಗುತ್ತೆ. 5 ನಿಮಿಷ ಇದನ್ನು ಹೀಗೆ ಬಿಟ್ಟಿದ ತಕ್ಷಣ ಇದು ಕುಕ್ ಆಗುತ್ತೆ. ಇದು ಕುಕ್ ಆಗೋದಕ್ಕೆ ಬೇಕಂದರೆ ಒಂದು ಫ್ಯಾನ್ದು ಕವರ್ ಇದೆ, ಆ ಕವರ್ನ ಬೇಕಾದ್ರೆ ನಾನು ಕ್ಲೋಸ್ ಮಾಡಿರ್ತೀನಿ. 2x ಸ್ಪೈಸಿ ಸಾಸ್ ಇದು, ಇದು 2x ಸ್ಪೈಸಿದು ಫ್ಲೇಕ್ಸ್ ಇದು. ಇಲ್ಲ, 5 ಮಿನಿಟ್ಸ್ ಕುಕ್ ಆಗಿದ ತಕ್ಷಣ ಆ ನೀರನ್ನ ಡ್ರೈನ್ ಔಟ್ ಮಾಡಿದ ತಕ್ಷಣ ಈ ಲಿಕ್ವಿಡ್ನ ಮತ್ತು ಈ ಫ್ಲೇಕ್ಸ್ನ ಆ್ಯಡ್ ಮಾಡಿದರೆ ನಮ್ಮ ಡಿಶ್ಶು ಸ್ವಲ್ಪ ಒಂದು 2 ಮಿನಿಟ್ಸ್ ಸ್ಟೇರ್ ಮಾಡಿದ ತಕ್ಷಣ ನಮ್ಮ ಡಿಶ್ಶು ರೆಡಿ ಆಗುತ್ತೆ. 5 ಮಿನಿಟ್ಸ್ ಆಯಿತು ಅನಿಸುತ್ತೆ. ಈಗ ಕುಕ್ ಆಗಿದೆ ಈ ನೂಡಲ್ಸು. ಈ ನೂಡಲ್ಸ್ನ ಚೆಕ್ ಮಾಡಿ ಎಕ್ಸ್ಟ್ರಾ ನೀರನ್ನ ಡ್ರೈನ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ನೀರನ್ನ ಡ್ರೈನ್ ಔಟ್ ಮಾಡ್ತಾ ಇದ್ದೀನಿ, ನೀರನ್ನ ಡ್ರೈನ್ ಔಟ್ ಮಾಡ್ತಾ ಇದ್ದೀನಿ. ಡ್ರೈನ್ ಔಟ್ ಆಯಿತು. ಈಗ ನೋಡಿ, ನೂಡಲ್ಸ್ಗೆ 2x ಸ್ಪೈಸಿ ಸಾಸ್ನ ಬಂದು ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ, ಸಾಸ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು. ನೆಕ್ಸ್ಟು ಇದ್ರದ್ದು ಚಿಲ್ಲಿ ಫ್ಲೇಕ್ಸ್ ಇದೆ, ಆ ಫ್ಲೇಕ್ಸ್ನ ಇದಕ್ಕೆ ಆ್ಯಡ್ ಮಾಡಬೇಕು. ಗೈಸ್, 2x ಸ್ಪೈಸಿ ನೂಡಲ್ಸ್, ಕೊರಿಯನ್ ನೂಡಲ್ಸ್ ರೆಡಿಯಾಗಿದೆ. ಒಂದು 2 ಮಿನಿಟ್ಸಲ್ಲಿ ಇದನ್ನು ಸರ್ವ್ ಮಾಡಿ ಟೇಸ್ಟ್ ಮಾಡೋಣ. ಬನ್ನಿ, ಚೆನ್ನಾಗಿ ಫ್ರೈ ಆಗಿದೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ರೆಡಿ ಆಯಿತು ನೂಡಲ್ಸು. ಇದನ್ನು ಜಸ್ಟ್ ಈಗ ಸರ್ವ್ ಮಾಡಬೇಕು. ರೆಡಿ ಇದೆ, ಬನ್ನಿ ಸರ್ವ್ ಮಾಡೋಣ. ಕೊರಿಯನ್ ಸ್ಪೈಸಿ ನೂಡಲ್ಸ್ ರೆಡಿ ಇದೆ. ರೆಡಿ ಇದೆ. ಸೊ ಸಿಕ್ಕಾಪಟ್ಟೆ ಖಾರ ಇದೆ ಅಂತ ಕೇಳ್ಬಿಟ್ಟಿದ್ದೀವಿ. ಸೊ ಇವಾಗ ಫಸ್ಟ್ ಟೈಮ್ ನಾವು ಟ್ರೈ ಮಾಡ್ತಾ ಇರೋದು, ಭಯ ಆಗ್ತಾ ಇದೆ. ಸೊ ಅದಕ್ಕೆ ಮಜ್ಜಿಗೆ ಪಕ್ಕದ ಸ್ಟವ್ ಇಟ್ಕೊಂಡ್ಬಿಟ್ಟಿದ್ದಾರೆ, ಸೇಫರ್ ಸೈಡ್ ಇರಲಿ ಅಂತ. ಯಾಕಂದರೆ ಮತ್ತೆ ನಮ್ಮ ಇಂಡಿಯನ್ ಸ್ಪೈಸಿಗಿಂತ 2x ಸ್ಪೈಸಿ ಅಂದರೆ ನೆನೆಸ್ಕೊಳ್ಳಿ, ಸೊ ಡಬಲ್ ಸ್ಪೈಸಿ ಇರುತ್ತೆ. ಸೊ ಗೈಸ್, ಟೇಸ್ಟ್ ಮಾಡ್ತಾ ಇದ್ದೀವಿ, ಟೇಸ್ಟ್ ಮಾಡ್ತಾ ಇದ್ದೀವಿ. ಚೇರ್ಸ್ ಫ್ರೆಂಡ್ಸ್.
ಸಿಗಾಪಟ್ಟೆ ಖಾರ ಇದೆ. ಅದು ಟೇಸ್ಟು ಟೇಸ್ಟ್ ಸೂಪರ್ ಆಗಿದೆ. ಖಾರ ಮಾತ್ರ ಹೆವಿ ಗೈಸ್. ತುಟಿಯೆಲ್ಲ ಬಂದಿದ್ದ ಸಿಚುವೇಶನ್ನ ಆಲ್ರೆಡಿ ಗಂಟ್ಲೆಲ್ಲ ಉರಿಯೋಕೆ ಸ್ಟಾರ್ಟ್ ಆಗಿದೆ. ಆದರೂ ಟೇಸ್ಟ್ ಮಾಡೋದು ನಿಲ್ಲಿಸಬಾರ್ದು ಅಂತ ತಿಂತಾ ಇದ್ದೀವಿ. ಆ ಟೇಸ್ಟ್ ಹೆಲ್ತ್ ಚೆನ್ನಾಗಿದೆ. ಸಿಕ್ಕೋಗಲ್ಲ ಸಕ್ಕತ್ತರ ಇದೆ. ಅದು ತಿಂದು ನೋಡಿ ಶೆಕೆ ಬಂದ್ಬಿಡಿದ್ರೆ ನಮಗೆ ಖಾರಕ್ಕೋಸ್ಕರ. ತುಟಿಯೆಲ್ಲ ಉರಿತಾ ಇದೆ, ತುಟಿಯೆಲ್ಲ ಉರಿತಾ ಇದೆ. ರೈಸ್ ಸಿಕ್ಕಾಬಿಡೆ ಖಾರ ಇದೆ. ಸಿಕ್ಕಾಬಿಡೆ ಖಾರನಪ್ಪ. ಟೂ ಎಕ್ಸ್ ಖಾರ ಅಂತ ಹೇಳ್ತಾರೆ ನಮ್ಮ ಇಂಡಿಯನ್ಸ್ಗೆ. 4x ಅಂತಲೇ ಹೇಳಬೇಕಿದ್ದ ಸಿಕ್ಕಾಪಟ್ಟೆ ಖಾರ. ಬಟ್ ಒಂದ್ಸಲ ಟ್ರೈ ಮಾಡಬೇಕು. ಸೊ ಸ್ನೇಹಿತರೆ, ಇವತ್ತು ಕೊರಿಯನ್ 2x ಸ್ಪೈಸಿ ನೂಡಲ್ನ ಟೇಸ್ಟ್ ಮಾಡಿದ್ದೀವಿ. ಸೊ ತುಂಬ ಸ್ಪೈಸಿ ಇದೆ, ಸಖತ್ ಖಾರ ಇತ್ತು. ಇವಾಗಲೂ ಪಾಟಲ್ಲಿ ಖಾರ ಹಂಗೆ ಇದೆ. ಸೊ ನಮಗೇನಂದರೆ ಇದನ್ನು ಟೇಸ್ಟ್ ಮಾಡಬೇಕು ಈ ಪ್ರಾಡಕ್ಟ್ನ ಅಂತ ತುಂಬ ದಿನದಿಂದ ಇದಿತ್ತು. ಸೊ ಇದನ್ನು ಎಲ್ಲಿ ಸಿಗುತ್ತೆ ಅನ್ನೋದು ಡಿಸ್ಕ್ರಿಪ್ಷನ್ನು ಲಿಂಕಲ್ಲಿ ಕೊಡ್ತೀವಿ ಕೆಳಗಡೆ. ಡಿಸ್ಕ್ರಿಪ್ಷನ್ ಲಿಂಕ್ ಎಲ್ಲಿ ಸಿಗುತ್ತೆ ಅನ್ನೋದು. ಸೊ ನೀವು ಅಲ್ಲಿಗೂ ನೀವು ಅದನ್ನು ಪರ್ಚೇಸ್ ಮಾಡಿ ಟ್ರೈ ಮಾಡ್ಬೋದು. ಹೇಳಂಗೆ ತುಂಬ ಖಾರ ಇದೆ, ಖಾರ ಇದ್ರೆ ಕೂಡ ತುಂಬ ಟೇಸ್ಟಿಯಾಗಿದೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಬೇಕು ಅಂತ ಹೇಳ್ತೀವಿ. ಎಸ್, ಖಾರ ಇದ್ರೇನು ಟೇಸ್ಟಿ ಇದೆ, ಒಂದ್ಸಲ ಟ್ರೈ ಮಾಡಲೇಬೇಕು ಅಂತ ಒಂದು ಪ್ರಾಡಕ್ಟ್ ಇದೆ. ಇದು ಸಿಕ್ಕಾಗದೆ ಖಾರ ಇದೆ, ವೆರಿ ಹಾಟ್. ಸೊ ಖಂಡಿತ ನೀವೆಲ್ಲ ಟ್ರೈ ಮಾಡಿ. ಎಸ್, ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇನ್ನೊಂದು ವಿಡಿಯೋ ಜೊತೆಲಿ ಬರ್ತೀವಿ, ಅಲ್ಲಿವರೆಗೂ ಇದನ್ನು ಟ್ರೈ ಮಾಡಿ.